ಪ್ರತಿ ಮನುಷ್ಯನಲ್ಲೂ ಒಂದಷ್ಟು ಆಸೆ ಆಕಾಂಕ್ಷೆಗಳಿರುತ್ತೆ ಈಡೇರದಂಥ ಆಸೆ ಆಕಾಂಕ್ಷೆಗಳಿರುತ್ತೆ ಪ್ರತಿ ಬಾರಿಯೂ ದೇವರಲ್ಲಿ ನೀವು ಕೇಳ್ಕೊಳ್ತಾನೆ ಇರ್ತೀರ ದೇವರೇ ನನಗೆ ಇದಾಗಬೇಕು ಈ ಕೆಲಸ ಆಗಬೇಕು ಈಡೇರಿಸು ನನಗೆ ಉದ್ಯೋಗ ಇಲ್ಲ ಉದ್ಯೋಗ ಕೊಡಿಸು ಮನೆ ಇಲ್ಲ ಮನೆ ಕೊಡಿಸು ನಾನು ತುಂಬ ಕಷ್ಟದಲ್ಲಿದ್ದೀನಿ ಕಷ್ಟ ಪರಿಹಾರ ಮಾಡು ನನ್ನ ಆರ್ಥಿಕ ಸಂಕಷ್ಟನ ದೂರ ಮಾಡು ಅಂತ ನೀವು ಸಾಕಷ್ಟು ಬಾರಿ ದೇವರಲ್ಲಿ ನಾನಾ ರೀತಿಯ ಕೋರಿಕೆಗಳನ್ನ ಇಡ್ತಾ ಇರ್ತೀರ ಆದರೆ ಯಾವ ಕೋರಿಕೆಯೂ ನಿಮಗೆ ನೆರವೇರ್ತಾ ಇರಲ್ಲ ಏನು ಮಾಡೋದು ಅಂತ ನಿಮಗೆ ಗೊತ್ತಾಗೋದಿಲ್ಲ ಇಂತಿಷ್ಟೇ ಸಮಯದಲ್ಲಿ ನಮ್ಮ ಕೋರಿಕೆಗಳನ್ನ ಬೇಡಿಕೊಂಡ್ರೆ ಪ್ರತಿದಿನ ಆ ಕೋರಿಕೆಗಳು ನೆರವೇರುತ್ತೆ ಅಂತೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ಇದೊಂದು ತಂತ್ರ ಅಂತಲೇ ಹೇಳ್ಬೋದು ನೀವು ಮುಖ್ಯವಾಗಿ ಮಾಡಬೇಕಾಗಿರೋದಿಷ್ಟೇ ನಿಮ್ಮ ಕೋರಿಕೆಗಳು ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಪ್ರದೋಷ ಸಮಯದಲ್ಲಿ ಕೇಳ್ಕೋಬೇಕಾಗುತ್ತೆ ಪ್ರದೋಷ ಸಮಯ ಅಂದರೆ ಏನು ಅಂದರೆ ಸೂರ್ಯಾಸ್ತ ಆಗುವ ಇಪ್ಪತ್ನಾಲ್ಕು ನಿಮಿಷಗಳ ಮುಂಚಿತವಾಗಿ ಬರುವಂಥ ಸಮಯವನ್ನು ಪ್ರದೋಷದ ಸಮಯ ಪ್ರದೋಷಿತ ಸಮಯ ಅಂತ ಕರೀತಾರೆ ಈ ಸಮಯದಲ್ಲಿ ನೀವು ದೇವರಿಗೆ ದೀಪಾರಾಧನೆ ಮಾಡಿ ಒಂದು ಚಿಕ್ಕದಾಗಿ ಬೆಲ್ಲನೂ ಹಣ್ಣು ಹಂಪಲು ಏನೋ ಒಂದು ನೀವು ದೇವರಿಗೆ ನೈವೇದ್ಯನ ಇಟ್ಬಿಟ್ಟು ನಿಮ್ಮ ಆಸೆ ಆಕಾಂಕ್ಷೆ ಕೋರಿಕೆಗಳು ಏನಿರುತ್ತೆ ಅದನ್ನ ದೇವರ ಮುಂದೆ ಪ್ರಸ್ತಾಪ ಮಾಡಬೇಕು ಕೇಳ್ಕೋಬೇಕು ಈಡೇರಿಸ್ಕೊಡು ಮನೆ ಕಟ್ಟಬೇಕು ಮನೆ ಕಟ್ಟೋ ರೀತಿ ಆಗಲಿ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಆಗಲಿ ಈ ರೀತಿಯಾಗಿ ಸಾಕಷ್ಟು ನಿಮ್ಮ ಬೇಡಿಕೆ ಕೋರಿಕೆಗಳು ಏನಿರುತ್ತೆ ಅದನ್ನೆಲ್ಲ ನೀವು ದೇವರ ಮುಂದೆ ಇಡ್ತಾ ಬಂದರೆ ಈ ಸಮಯದಲ್ಲಿ ಬೇಡಿದಂತಹ ಬೇಡಿಕೆ ಕೋರಿಕೆಗಳು ಈಡೇರುತ್ತೆ ಅಂತಲೇ ಹೇಳ್ತಾರೆ ಈ ಸಮಯದಲ್ಲಿ ಪ್ರದೋಷ ಸಮಯದಲ್ಲಿ ಅಸ್ತು ದೇವತೆಗಳು ಭೂಲೋಕಕ್ಕೆ ಬಂದಿರ್ತಾರೆ ಭೂಲೋಕದಲ್ಲಿ ಸಂಚಾರ ಮಾಡ್ತಿರ್ತಾರೆ ಅಸ್ತು ದೇವತೆಗಳು ಭೂಲೋಕದಲ್ಲಿ ಸಂಚಾರ ಮಾಡ್ತಿರುವಂಥ ಸಮಯದಲ್ಲಿ ನಾವು ಕೇಳಿಕೊಂಡ್ರೆ ಅಸ್ತು ದೇವತೆಗಳು ತಥಾಸ್ತು ಅಂತಂದರೆ ಆ ಒಂದು ನಮ್ಮ ಕೋರಿಕೆಗಳೆಲ್ಲ ಈಡೇರ್ತಾ ಬರುತ್ತೆ ಹಾಗಾಗಿ ಈ ಸಮಯದಲ್ಲಿ ನೀವು ನಿಮ್ಮ ಕೋರಿಕೆಗಳನ್ನ ಕೇಳಿಕೊಳ್ಳಿ ದೇವ್ರ ಮುಂದೆ ಅಸ್ತು ದೇವತೆಗಳಂದರೆ ಏನು ಅಂತ ನಿಮಗೆ ಡೌಟ್ ಬರ್ಬೋದು ದೇವತೆಗಳು ಅಂದರೆ ಅಶ್ವಿನಿ ದೇವತೆಗಳು ಅಶ್ವಿನಿ ದೇವತೆಗಳು ಒಂದು ಕೈಯಲ್ಲಿ ಆಯುರ್ವೇದ ಗ್ರಂಥ ಇಟ್ಕೊಂಡಿರ್ತಾರೆ ಹಾಗೆ ಇನ್ನೊಂದು ಕೈಯಲ್ಲಿ ಅಸ್ತ ಅಸ್ತ ಇಟ್ಕೊಂಡಿರ್ತಾರೆ ಆಶೀರ್ವಾದ ಮಾಡ್ತಾ ಇರೋ ರೀತಿಯಲ್ಲಿ ಒಂದು ಕೈನ ಇಟ್ಕೊಂಡಿರ್ತಾರೆ ಈ ಟೈಮಲ್ಲಿ ಅವರು ಎಲ್ರಿಗೂ ಆಶೀರ್ವಾದ ಮಾಡ್ಕೊಳ್ತಾ ಬರ್ತಾಯಿರ್ತಾರೆ ಈ ಸಂದರ್ಭದಲ್ಲಿ ನೀವು ಶುಚಿಯಾಗಿ ದೇವರ ಮುಂದೆ ಬಂದು ದೇವರಿಗೆ ಒಂದು ದೀಪಾರಾಧನೆ ಮಾಡಿಬಿಟ್ಟು ನಿಮ್ಮ ಕೋರಿಕೆಗಳನ್ನ ಕೇಳ್ಕೊಂಬಿಟ್ರೆ ಸಾಕು ದೇವತೆಗಳು ಅಸ್ತು ಅಂತಾರೆ ಹಾಗಾಗಿನೇ ಹೇಳೋದು ಸಾಯಂಕಾಲ ದೊಡ್ಡವ್ರು ಹೇಳ್ತಾ ಇರ್ತಾರೆ ಯಾವತ್ತೂ ಅಷ್ಟೇ ಸಾಯಂಕಾಲದ ಸಮಯದಲ್ಲಿ ಕೆಟ್ಟದನ್ನು ನುಡಿಬಾರ್ದು ಯಾರನ್ನು ಬೈಬಾರ್ದು ದೂಷಿಸಬಾರ್ದು ಶಾಪ ಹಾಕ್ಬಾರ್ದು ಮನೆಯಲ್ಲಿರೋ ಮಕ್ಕಳಿಗಾಗಿರ್ಬೋದು ಗಂಡನಿಗಾಗಿರ್ಬೋದು ಏನೋ ಒಂದು ಬೈಯೋದು ಏನೋ ಒಂದು ಮಾಡಬಾರ್ದು ಈ ಸಂದರ್ಭದಲ್ಲಿ ಒಳ್ಳೆಯದು ಆಗ್ಬೋದು ಕೆಟ್ಟದ್ದು ಆಗ್ಬೋದು ಅಶ್ವಿನಿ ದೇವತೆಗಳು ಅಷ್ಟು ಅಂತ ಅಂದ್ಬಿಟ್ರೆ ಕೆಟ್ಟದೇ ಆಗ್ಬೋದು ಹಾಗಾಗಿ ಯಾವುದೇ ಕಾರಣಕ್ಕೂ ಸಾಯಂಕಾಲದ ಈ ಪ್ರದೋಷ ಸಮಯದಲ್ಲಿ ನೀವು ಮನೆಯಲ್ಲಿ ಜಗಳ ಆಡುವಂಥದ್ದು ನಿನ್ನಿಸೋ ಕಿತ್ತಾಟ ಆಡುವಂಥದ್ದು ಇದನ್ನ ಯಾವುದು ಕೂಡ ಮಾಡೋದಕ್ಕೆ ಹೋಗಬೇಡಿ ಇದು ಯಾವುದು ಕೂಡ ಶ್ರೇಷ್ಠ ಅಲ್ಲ ಈ ಸಮಯದಲ್ಲಿ ಪೂಜೆ ಹೋಮ ಹವನ ಮಾಡ್ತಾ ಇರೋರು ಮಾಡಿದರೆ ಬಹಳ ಒಂದು ಒಳ್ಳೆಯದು ಬಹಳ ಬೇಗ ಶಿಪ್ಸುತ್ತೆ ಅಂತಲೇ ಹೇಳ್ತಾರೆ ಅಶ್ವಿನಿ ದೇವತೆಗಳ ಕೈಯಲ್ಲಿ ಬೆತ್ತ ಕೂಡ ಇರುತ್ತೆ ಆ ಬೆತ್ತನ ತಗೊಂಬಂದು ನಾವು ಮಾಡ್ತಾ ಇರುವಂಥ ಒಂದು ಪೂಜೆ ಪುನಸ್ಕಾರಗಳಲ್ಲಿ ಆ ಬೆತ್ತನ ಮುಟ್ಟಿಸ್ತಾರೆ ನಮ್ಮ ದೇಹನ ಮುಟ್ಟಿಸ್ತಾರೆ ಆವಾಗ ನಮ್ಮ ಕಷ್ಟ ಕ ಏನೆಲ್ಲ ಇರುತ್ತೆ ಅದೆಲ್ಲ ಕೂಡ ಕಳೆದು ಹೋಗುತ್ತೆ ಅಂತಲೇ ಹೇಳ್ತಾರೆ ಹಾಗೆಯೇ ಈ ಸಾಯಂಕಾಲ ಟ ಸಮಯದಲ್ಲಿ ನೀವು ಅಷ್ಟ್ ಅಷ್ಟು ದೇವತೆಗಳನ್ನ ನೀವು ಹೊಲಿಸ್ಕೋಬೇಕು ಅಂತಂದರೆ ಈ ಒಂದು ಚಿಕ್ಕ ಮಂತ್ರನ ನೀವು ಹೇಳಿದರೂ ಕೂಡ ಅಷ್ಟು ದೇವತೆಗಳು ಪ್ರಸನ್ನರಾಗಿ ನಿಮ್ಮ ಕೋರಿಕೆಗಳನ್ನೆಲ್ಲ ಈಡೇರಿಸ್ತಾರೆ ಅಂತಲೇ ಹೇಳ್ತಾರೆ ಅಸ್ತುದೇವತೆಗಳೆಂದರೆ ಯಾರು ಅಂತ ಬದ್ಲಿ ಮೊದಲು ಹೇಳ್ಬಿಡ್ತೀನಿ ಸೂರ್ಯ ಸೂರ್ಯ ದೇವನ ಹೆಂಡತಿಯಾದಂಥ ಸಂಧ್ಯಾ ದೇವಿಯ ಮಕ್ಕಳು ಇವರು ಅಸ್ತು ದೇವತೆ ಅಸ್ತು ದೇವತೆಗಳು ಅಂತಲೇ ಹೇಳ್ತಾರೆ ನೀವು ಸಾಯಂಕಾಲ ಸಮಯದಲ್ಲಿ ಈ ಒಂದು ಚಿಕ್ಕ ಮಂತ್ರನ ಹೇಳ್ಕೊಂಡು ನೋಡಿ ಓಂ ಶ್ರೀಂ ಅಶ್ವಿನಿಯೇ ನಮಃ ಇಪ್ಪತ್ತೊಂದು ಬಾರಿ ಪ್ರತಿದಿನ ನೀವು ಸಾಯಂಕಾಲ ಪಶ್ಚಿಮಾಭಿಮುಖವಾಗಿ ನೀವು ನಿಂತ್ಕೊಂಡು ಓಂ ಶ್ರೀ ಅಶ್ವಿನಿಯೇ ನಮಃ ಅಂತ ಈ ಒಂದು ಚಿಕ್ಕ ಮಂತ್ರ ನೀವು ಜಪಿಸ್ತಾ ಹೋಗಿ ಹೋಗಿದ್ದೆ ಆದರೆ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗ್ತವೆ ನೀವು ಆಸೆ ಪಟ್ಟಿದೆಲ್ಲ ನೆರವೇರುತ್ತೆ ನಿಮ್ಮ ಕೋರಿಕೆಗಳೆಲ್ಲ ಈಡೇರುತ್ತೆ ಭೂಮಿ ಖರೀದಿ ಮಾಡಬೇಕು ಮನೆ ಕಟ್ಟಬೇಕು ವಿದ್ಯಾಭ್ಯಾಸ ಮಾಡಿಸ್ಬೇಕು ಹಣಕಾಸಿನ ಸಮಸ್ಯೆ ಏನೇ ಇದ್ರೂ ಕೂಡ ನೀವು ದೇವ್ರ ಹತ್ರ ಕೇಳ್ಕೊಬೋದು ತಥಾಸ್ತು ಅಂತ ದೇವರುಗಳು ಕೂಡ ಪ್ರಸನ್ನರಾಗಿ ನಿಮ್ಮನ್ನು ಹರಿಸ್ತಾರೆ ಅಂತಲೇ ಹೇಳಲಾಗುತ್ತೆ ತಪ್ಪದೇ ನೀವು ಪ್ರತಿದಿನ ಈ ಒಂದು ಮಂತ್ರವನ್ನು ಹೇಳ್ಕೊಂತ ಬನ್ನಿ ಈ ಸಮಯದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಮನೆಗೆ ಬರೋ ರೀತಿ ನೀವು ದೀಪಾರಾಧನೆ ಮಾಡಿ ನೀವು ಕೋರಿಕೆಗಳನ್ನ ಇಡ್ತಾ ಬನ್ನಿ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಬೈಯೋದಾಗಲಿ ಯಾರಿಗಾದ್ರೂ ಶಾಪ ಇಕ್ಕೋದಾಗ್ಲಿ ಈ ರೀತಿ ಯಾವುದನ್ನು ನೀವು ಮಾಡೋದಕ್ಕೆ ಹೋಗಬೇಡಿ ಈ ರೀತಿ ಮಾಡಿದ್ದೆ ಆದರೆ ಅದು ಅದೇ ರೀತಿ ಆಗಿಬಿಡುತ್ತೆ ಹಾಗಾಗಿ ತಪ್ಪದೇ ಈ ಒಂದು ಕೆಲಸನ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ